ಸರ್ವಸ್ತುತಿಗಳು ಸರ್ವಸೃಷ್ಟಿಕರ್ತನಾದ ಆ ಮಹಾಪ್ರಭುವಿಗೆ ಮೀಸಲು. ವೇದಿಕೆಯಲ್ಲಿರುವ ಗಣ್ಯರೇ ಮತ್ತು ಇಲ್ಲಿ ನೆರೆದಿರುವ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ, ಸಹೋದರರೇ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ಇಂದಿನ ಈ ಸಭೆಯಲ್ಲಿ, ಈ ಪ್ರೋಗ್ರಾಮಿನಲ್ಲಿ ಬ್ಲಡ್ ಡೋನರ್ಸ್ ಅವರ ಯಾವ ರೀತಿಯಲ್ಲಿ ಇದನ್ನು ಪ್ರಾರಂಭಿಸಿದ್ದಾರೆ ಎಂಬುದನ್ನು ನಾನು ಅರಿತಿದ್ದೇನೆ. ಹಾಗಿರುವಾಗ ಇವರು ಯಾವ ಮಟ್ಟಕ್ಕೆ ತಲುಪಿದ್ದಾರೆ ಎಂಬುದನ್ನು ನಾನು ಇಂದು ಕಂಡುಕೊಂಡಿದ್ದೇನೆ. ನಿಜವಾಗಿಯೂ ಒಂದು ಸಣ್ಣ ಸಸಿಯು ಅದಕ್ಕೆ ನೀರೆರೆದಾಗ ಅದು ಕೆಲವೇ ಕಾಲದಲ್ಲಿ ದೊಡ್ಡ ಮರವಾಗಿ ಬೆಳೆಯುತ್ತದೆ ಮತ್ತು ಫಲ ನೀಡುವಂತಹ, ಆಶ್ರಯ ನೀಡುವಂತಹ ಮರವಾಗಿ ಅದು ಪರಿಣಮಿಸ್ತದೆ. ಅದಕ್ಕೆ ಇದು ಒಂದು ಉತ್ತಮ ಉದಾಹರಣೆಯಾಗಿರುತ್ತದೆ. ನಾವು ಬೆಳಿಗ್ಗೆ ನೋಡಿದ್ದೆ ಒಂದು ಈ ಸಸಿಗೆ ನೀರು ಹಾಕಿ ಈ ಉದ್ಘಾಟನೆಯನ್ನು ಮಾಡಿದ್ದೇವೆ. ಅದರಲ್ಲಿ ಒಂದು ದೊಡ್ಡ ಸಂದೇಶವಿದೆ, ಅದೆಂದರೆ ಸಸಿಗಳಿಗೆ ನೀರು ಅತಿ ಅಗತ್ಯ. ಅದೇ ರೀತಿ ಮನುಷ್ಯರಿಗೆ ರಕ್ತವು ಬಹಳ ಅತಿ ಅವಶ್ಯವಾಗಿರುತ್ತದೆ. ನಾನು ಈ ನಿಟ್ಟಿನಲ್ಲಿ ಒಂದೆರಡು ಉದಾಹರಣೆ ಕೊಟ್ಟು ಮಾತನ್ನು ನಿಮ್ಮ ಮುಂದೆ ನೀವು ಅರ್ಥ ಮಾಡುವಂತೆ ಮಾಡಬಯಸ್ತೇನೆ. ಮೊತ್ತ ಮೊದಲು, ಯಾಕೆಂದರೆ ನಾನು ಭಾರತದಲ್ಲಿ ಬಹಳ ಕಡಿಮೆ ಸಮಯ ಕಳೆದಿದ್ದೇನೆ. ನನ್ನ 46-47 ವರ್ಷಗಳು ಈ ಗಲ್ಫಿನಲ್ಲಿ ಮತ್ತು ಇತರ ದೇಶಗಳಲ್ಲಿ ನಾನು ಕಳೆದಿರ್ತಿರ್ತೇನೆ. ಹಾಗಿರುವಾಗ ನಾನು ಹೋಗುವ ಸಮಯದಲ್ಲಿ 1975 ಯಾವ ರೀತಿಯಲ್ಲಿ ಭಾರತವನ್ನು ನಾನು ನೋಡಿದ್ದೇನೋ, ಈಗ ನಾನು ನನ್ನ ಎಲ್ಲ ಕೆಲಸಗಳನ್ನು ಬಿಟ್ಟು ಬಂದಾಗ ಭಾರತವು ಅತಿ ಒಂದು ಮಹಾದೇಶವಾಗಿ ಕಾಣುತ್ತಿದ್ದೇನೆ. ಇದು ನಾನು ಯಾಕೆ ಹೇಳ್ತೇನೆ ಅಂದರೆ, ಇಲ್ಲಿ ಜನರಲ್ಲಿ ಎಲ್ಲ ರೀತಿಯ ತರಬೇತಿಗಳು, ಎಲ್ಲ ರೀತಿಯ ಅವರಿಗೆ ಬೇಕಾದಂತಹ ಸೌಲಭ್ಯಗಳು ಸಿಗುತ್ತಿದೆ. ಅವು ಲೋಕದಲ್ಲಿ ಇತರ ದೇಶಗಳೊಂದಿಗೆ ಪೈಪೋಟಿ ನಡೆಯುವಂತಹ ಆ ಮಟ್ಟಿಗೆ ತಲುಪಿದೆ. ವೈದ್ಯಕೀಯ ರಂಗದಲ್ಲಿ ನಾನು ತಿಳಿದಷ್ಟು ಈ ದೇಶದ, ನಮ್ಮ ದೇಶದ ಡಾಕ್ಟರ್ಸ್ ಎಷ್ಟು ವಿಶ್ವದಲ್ಲಿ ಪ್ರಖ್ಯಾತರಾಗಿದ್ದಾರೆಂದರೆ ಅದು ನಮಗೆ ಲೆಕ್ಕ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಗೆಳೆಯರೇ, ಸೌದಿ ಅರೇಬಿಯಾದಲ್ಲಿ ಒಮ್ಮೆ, ಅಲ್ಲ ಸಾರಿ, ದೋಹಾದಲ್ಲಿ ಒಮ್ಮೆ ನಾನಿರುವಾಗ, ಭಾಳ ಹಿಂದಿನ ಮಾತು, ಈ ಬ್ಲಡ್ ಡೊನೇಷನ್ನ ಬಗ್ಗೆ ಒಂದು ಕೆಲವು ಈ ಗೌರ್ಮೆಂಟ್ ಕಡೆಯಿಂದಲೇ ಕೇಳಲಿಕ್ಕೆ ಬಂದಿತ್ತು. ಆದರೆ ನಮ್ಮ ಜನರು ಹೆದರುತ್ತಿದ್ದರು. ಆ ಹೆದರಿಗೆ ಅಂದ್ರೆ ಇಷ್ಟ ಆಗಿತ್ತು ಅಂದರೆ ಜನರು ರಕ್ತ ಕೊಡಲಿಕ್ಕೆ ತಯಾರಿಲ್ಲ. ಅದರ ಹಿಂದೆ ಜನರು ಹೇಳ್ತಿದ್ರು ಇದರಿಂದ ಕಾಯಿಲೆ ಬರ್ತದೆ, ಇದರಿಂದ ಜನರಿಗೆ ದೊಡ್ಡ ತೊಂದರೆಗಳುಂಟಂತ. ಹಾಗೆ ಹೇಳುವ ಮಟ್ಟಿಗೆ ನಮ್ಮದೇ ಮಂಗಳೂರಿನ ಒಬ್ಬ ಒಟ್ಟ ದೃಢಕಾಯು ವ್ಯಕ್ತಿ ಅವನು ತಿರಸ್ಕರಿಸ್ತಿದ್ದ. ನಂತರ ಕೆಲವೇ ವರ್ಷಗಳ ನಂತರ ಅವನಿಗೆ ರಕ್ತದ ಅಗತ್ಯ ಬಂತು. ಆ ಸಮಯದಲ್ಲಿ ಅವನಿಗೆ ಆಸ್ಪತ್ರೆಯಲ್ಲಿ ನಾವು ನೋಡಲಿಕ್ಕೆ ಹೋದಾಗ ಅವನು ಹೇಳಿದ ಮಾತು, ಅಂದು ನಾನು ರಕ್ತ ಕೊಡುತ್ತಿದ್ದರೆ ಇವತ್ತು ನನಗೆ ಇಂಥ ಚಿಂತಾಜನಕ ಪರಿಸ್ಥಿತಿ ಬರುತ್ತಿರಲಿಲ್ಲವೋ ಏನೋ. ಆ ನಮ್ಮಲ್ಲಿ ರಕ್ತವಿರುವಾಗ, ಸಾಮರ್ಥ್ಯವಿರುವಾಗ, ಆರೋಗ್ಯವಿರುವಾಗ ಈ ರಕ್ತದಾನವನ್ನು ನಾವು ನಮಗೆ ಪ್ರಯೋರಿಟಿಯಲ್ಲಿ ತೆಗೆದುಕೊಳ್ಳಬೇಕು. ಪ್ರಾಯದ ಮೇಲೆ, ಕಾಯಿಲೆಗಳು ಬಂದ ಮೇಲೆ ನಮ್ಮ ರಕ್ತವನ್ನು ಯಾರೂ ಸ್ವೀಕರಿಸುವುದಿಲ್ಲ. ಹಾಗಾಗಿ ಈ ರಕ್ತದಾನವನ್ನು ನಾವು ನೀರಿನ ಹಾಗೆ, ಹಾಗೆ ಪ್ರಾಣಿ ಸಸ್ಯಗಳಿಗೆ ನೀರು ಅಗತ್ಯ ಉಂಟು. ಅದು ಮನುಷ್ಯರ ಪಾಲಿಗೆ ನಾವು ಬಡ ಅತಿ ದೊಡ್ಡ ದಾನವೆಂದು ನಾವು ಪರಿಗಣಿಸಬೇಕು. ಎಲ್ಲ ನೀವು ಸಾಮಾಜಿಕ ಕಳಕಳಿಯುಳ್ಳವರಲ್ಲಿ ಈ ಇದನ್ನು ಬೆಳೆಸಲೇಬೇಕು. ನೀವು ನೋಡಿ, ಯಾವುದೇ ಜೀವವು ನರಳುತ್ತಿರುವಾಗ, ಅವರ ಎದುರು ಸಾವು ಬರುವಾಗ, ಅವರ ಕುಟುಂಬದವರ ಕಣ್ಣಿನಲ್ಲಿ ಕಣ್ಣೀರಿರುವಾಗ, ಯಾವ ಮನುಷ್ಯನ ಹೃದಯ ಕರಗುವುದಿಲ್ಲವೋ, ಯಾವ ಹೃದಯದಲ್ಲಿ ಆ ಬಗ್ಗೆ ಕಳಕಳಿ ಉಂಟಾಗುವುದಿಲ್ಲವೋ, ಅವರು ಮನುಷ್ಯರೇ ಅಲ್ಲ. ಅವರು ಮನುಷ್ಯರಾಗಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಒಂದು
ಬೆಳೆಯಬೇಕಾದರೆ, ಹೃದಯ ಬೆಳಗ್ಗೆ ಬೇಕಾದರೆ ಇಂತಹ ದಾನ ಧರ್ಮದ ಕಾರ್ಯಗಳಲ್ಲಿ ಮುಂದುವರಿಯಲೇಬೇಕು. ಇಲ್ಲದಾದರೆ ಜನರನ್ನು ಕೊಲ್ಲುವುದು, ಹತ್ಯೆ ಮಾಡುವುದು, ಈ ರೀತಿಯ ಕಾರ್ಯಗಳಲ್ಲಿಯೇ ಅವರು ಮುಂದುವರಿಯುತ್ತಾರೆ. ಸಮಾಜದ ರಕ್ಷಣೆಗೆ ಬೇಕಾಗಿ ಇಂದಿನ ಈ ಪರಿಸ್ಥಿತಿಯಲ್ಲಿ ನಮ್ಮ ಈ ಬ್ರಿಕ್ ಬಿ ಡಿ ಎಂ ಆಸರೆಯಲ್ಲಿ ನಡೆಯುವಂತಹ ಈ ಬ್ಲಡ್ ಡೋನರ್ನ ಈ ಒಂದು ಉತ್ತಮ ಸುಸಂದರ್ಭದಲ್ಲಿ ನಾನು ಎಲ್ಲರಿಗೂ ಬಹಳ ಹೃತ್ಪೂರ್ವವಾಗಿ ನಾನು ಅವರನ್ನು ಅಭಿನಂದಿಸ್ತೇನೆ ಮತ್ತು ಎಲ್ಲರಿಗೂ ಈ ನಿಟ್ಟಿನಲ್ಲಿ ಸಹಾಯ ಮಾಡಬೇಕು. ತಮ್ಮ ತಮ್ಮಗೆ ಯಾವ ರೀತಿಯಲ್ಲಿ ಈ ಕಳಕಳಿಯೊಂದಿಗೆ ಜನರು ಸ್ಪಂದಿಸಬಹುದು ಆ ರೀತಿಯಾಗಿ ಸ್ಪಂದಿಸಬೇಕು ಎಂದು ನಾನು ಕರೆ ನೀಡುತ್ತೇನೆ. ನಿಮ್ಮ ಮುಂದೆ ನೋಡುತ್ತಿದ್ದೀರಿ ಯಾವ ರೀತಿಯಲ್ಲಿ ಜನರು ಯಾವ ರೀತಿಯಲ್ಲಿ ಸಹಕಾರ ನೀಡುತ್ತಾರೆ, ಸಮಾಜದೊಟ್ಟಿಗೆ ಯಾವ ರೀತಿಯಲ್ಲಿ ಸ್ಪಂದಿಸುತ್ತಾರೆ, ಎಂತಹ ಒಂದು ಸಮಾಜವನ್ನು ಬೆಳೆಸ ಬಯಸುತ್ತಾರೆ. ಅಲ್ಲದೆ ಇಲ್ಲಿ ಸಹ ಮಹನೀಯರಿದ್ದಾರೆ, ಅವರು ಯಾರ ರೀತಿಯಲ್ಲಿ ತಮ್ಮ ಯೌವನವನ್ನು, ತಮ್ಮ ಸಮಯವನ್ನು, ತಮ್ಮ ತನು ಮನ ಧನವನ್ನು ಲೋಕದ ಕಲ್ಯಾಣಕ್ಕಾಗಿ, ಜನರ ಹಿತಕ್ಕಾಗಿ ವ್ಯವಹರಿಸ್ತಾರೋ ಅದನ್ನು ಅರಿತುಕೊಂಡು ಈ ವಿದ್ಯಾರ್ಥಿಗಳೊಂದು ಸ್ಪೆಷಲ್ ಸಂದೇಶ. ಯಾಕೆ ನೀವು ಇದೇ ರೀತಿ ಹಣ ಗಳಿಸುವುದು, ನಿಮ್ಮ ಎಷ್ಟು ಗಳಿಸಬೇಕು, ಎಷ್ಟು ಸಿಗಬೇಕು ಅದು ಸಿಗುತ್ತದೆ, ಆದರೆ ನಿಮಗೆ ಸಮಾಜಕ್ಕೆ ಏನು ಕೊಡಲಿಕ್ಕೆ ಸಾಧ್ಯವೋ ಮುದುಕರಾದ ಮೇಲೆ, ವೃದ್ಧರಾದ ಮೇಲೆ ಯೋಚಿಸುವಾಗ ಬರುವಂಥದ್ದು ಅತಿ ದೊಡ್ಡ ವಸ್ತು ಅಂದರೆ ನಾವು ಸಮಾಜಕ್ಕೆ ಏನು ಕೊಟ್ಟಿದ್ದೇವೆ. ಆ ಸಮಯದಲ್ಲಿ ಅತಿ ತೃಪ್ತಿದಾಯಕ ಮಾತಾಗಿರುತ್ತದೆ. ಯಾಕೆಂದರೆ ನಾನು ಆ ಸಮಯಕ್ಕೆ ಸೇರಿದ್ದೇನೆ, ನನಗೆ ಗೊತ್ತಾಗ್ತದೆ ಈಗ ನಾನು ಯಾವ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಕಾಲದಲ್ಲಿ ಮಾಡಿದಂತಹ ಕೆಲವು ಕೆಲಸಗಳು ನೆನಪು ಮಾಡಿ ನನಗೆ ಇಂಗಲು ಸಂತೋಷ ನೀಡುತ್ತದೆ. ನಾನು ಇದೇ ರೀತಿಯಲ್ಲಿ ಎಲ್ಲರನ್ನು ಹಾರೈಸುತ್ತಾ ಶುಭ ಕೋರುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.